ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಐವತ್ತಾರು ಸಂಖ್ಯೆ ನೂರ ಏಳು ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು ಏಷಾಯ ಅರವತ್ತ್ಮೂರನೇ ಅಧ್ಯಾಯ ಒಂಬತ್ತನೇ ವಚನ ಕರ್ತನ ಪ್ರತಿಷ್ಠಿಸಲ್ಪಟ್ಟ ಭಕ್ತರೆಲ್ಲರೂ ಸಂಪೂರ್ಣವಾಗಿ ಆತನಿಗೇ ಸೇರಿಸಲ್ಪಟ್ಟವರು ಹಾಗೆಯೇ ಅವರು ಶ್ರಮೆ ಪಡುತ್ತಿರುವಾಗಲೆಲ್ಲ ಆತನು ಶ್ರಮೆ ಪಟ್ಟನು ಎಂಬುದಡೆಗೆ ವಚನಗಳು ಸನ್ನೆ ಮಾಡಿ ತೋರಿಸುತ್ತವೆ ತಾರ್ಸದ ಸೌಲನು ಆದಿ ಸಭೆಯನ್ನು ಹಿಂಸಿಸುತ್ತಿರುವಾಗ ನಮ್ಮ ಕರ್ತನು ಅವನನ್ನು ದಮಸ್ಕದ ಹಾದಿಯಲ್ಲಿ ಕರೆದು ಸೌಲನೆ ಸೌಲನೆ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಕೇಳಿದರು ಮತ್ತು ಅವನು ಕರ್ತನೆ ನೀನ್ಯಾರು ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಏಸುವೆ ನಾನು ಎಂದು ಹೇಳಿದರು ಸೌಲನು ಮಹಿಮಾನ್ವಿತ ರಕ್ಷಕನನ್ನು ನೇರವಾಗಿ ಹಿಂಸಿಸುತ್ತಿರಲಿಲ್ಲ ಆದರೆ ಆತನು ಶರೀರವನ್ನು ಹಿಂಸಿಸುತ್ತಿದ್ದನು